ಮತ್ತೆ ಇವತ್ತು ಹೊಸ್ತಾಗಿದ್ದರೆ ಏನೋ ಹೇಳ್ತಾರೇನೋ ನೋಡೋಣ ನಾಳೆ ಅಂತ ಕಾಯ್ಬೋದು. ನೋಡಿ, ಇದು ಹೊಸ್ತಲ್ವಲ್ಲ, ಹೊಸದಲ್ವಲ್ಲ, ಭಾಳ ವರ್ಷ ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಅವ್ರು ಯಾವ ಅಸೆಂಬ್ಲಿನಲ್ಲಿ ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಂತ ನನಗಿನ್ನೂ ಕಂಡಿಡಿಯೋಕ್ಕಾಗಿಲ್ಲ. ಎಲ್ಲರೂ ಬಗ್ಗೆನೂ ಗೊತ್ತು, ನಾವಷ್ಟೇ ಅಂತ. ಈಗ ಎಲ್ಲ ವಿಚಾರದಲ್ಲೂ ಅವರು ಮಾತೆತ್ತರೆ ರಾಜೀನಾಮೆ ಕೇಳ್ತಾರೆ. ಇಲ್ಲ ಮತ್ತೆ ಇನ್ನೊಬ್ರಿಗೆ, ಈಗ ಹಿಂದೆ ಜನಾರ್ದನ್ ರೆಡ್ಡಿಯವರು ಇಶ್ಯೂನಲ್ಲಿ 150 ಕೋಟಿ ಹಗರಣ ಕೊಟ್ಟಾಗ ಅವರೇ ಮುಖ್ಯಮಂತ್ರಿ ಇದ್ದರು. ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬಂದು ತನಿಖೆ ಮಾಡಿಸ್ಕೊಂಡಿದ್ದೀರಾ? ಕಳೆದ ಬಾರಿ ಒಬ್ಬರು ನೆನ್ನೆ ಅಧಿಕಾರಿ ಫೋನ್ ಮಾಡಿದರು, ನನ್ನ ಚಂದ್ರೇಗೌಡರು ಅಂತ, ಅವ್ರ ಹೆಸರನ್ನು ಹೇಳ್ತೀನಿ. ಅವರು 1 ವರ್ಷದಲ್ಲಿ 7 ಬಾರಿ ವರ್ಗಾವಣೆ ಮಾಡಿದರು ನನ್ನ ಅಂತ ಹೇಳಿದ್ರು. ನಮ್ಮ ಜಿಲ್ಲೆ ಒಕ್ಕಲಿಗರು ನಾಗರಾಜ್ ಅಂತ ಒಬ್ಬರು ಇದ್ದರು, ಈಗ ತೀರ್ಕೊಂಬಿಟ್ಟಿದ್ದಾರೆ. ಅವರು ಆಕಸ್ಮಿಕವಾಗಿ ಗದ್ದೆ ಹತ್ರ ಕೆಲಸ ಮಾಡಲಿಕ್ಕೆ ಹೋಗಿ ಟ್ಯಾಕ್ಟ್ರಲ್ಲಿ ಉಲ್ಟಾಗಿ, ಅವರು ಏನೂ ಅಪರಾಧ ಮಾಡದಲ್ಲೇ ಅವರನ್ನು ಮೂಡ ಕಮಿಷನರ್ ಆಗಿದ್ರು, ಅವರನ್ನು ಅಮಾನತುಗೊಳಿಸಿದ್ರು. ಇವರೇ ಮುಖ್ಯಮಂತ್ರಿ ಆಗಿದ್ದು ಒಕ್ಕಲಿಗರು ಮಂಡ್ಯದವರು. ಆಮೇಲೆ ಇವತ್ತು ಚಲುವರಾಯಸ್ವಾಮಿ ವಿರುದ್ಧನೂ ಬಿದ್ದಿರೋದು ಅವ್ರಿಗೆ ಬಹುಶಃ ಒಕ್ಕಲಿಗರು ಹೆಚ್ಚು ಯಾರಿಗೂ ಅವಕಾಶಗಳು ಈ ಥರ ಸಿಗಬಾರ್ದು ಅನ್ನೋದು ಬಹುಶಃ ಅವ್ರಿಗೆ ಇರ್ಬೋದು ಅಂತ ಕಾರಣ ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೇನು ಬೇಜಾರಿಲ್ಲ, ಅವ್ರು ಇನ್ನೂ 10 ಸಲ ಮುಖ್ಯಮಂತ್ರಿ ಆದರೂ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಅವರ ಕುಟುಂಬನ ನಾವು ಯಾವತ್ತೂ ಸಹ ಯಾವುದೇ ಥರದ ನಾವು ಕೆಟ್ಟದಾಗಿ ನಡ್ಕೊಂಡಿಲ್ಲ, ಮಾತಾಡಲ್ಲ. ಬಟ್ ಅವರಿಗೆ ನಮ್ಮನ್ನು ಯಾರನ್ನೂ ಸಹಿಸುವಂಥ ಇದಿಲ್ಲ. ಬಟ್ ಆ ದೇವರಲ್ಲಿ ನಾವು ಕೇಳ್ಕೋಬೋದು, ಎಲ್ಲರನ್ನೂ ಸಹಿಸುವಂಥ ಶಕ್ತಿ ಕೊಡಲಿ ಅವ್ರಿಗೆ ಅಂತೆ. ಇವತ್ತು ಹೊಸ್ತಾಗಿದ್ದರೆ ಏನೋ ಹೇಳ್ತಾರೇನೋ ನೋಡೋಣ ನಾಳೆ ಅಂತ ಕಾಯ್ಬೋದು. ನೋಡಿ, ಇದು ಹೊಸ್ತಲ್ವಲ್ಲ, ಹೊಸದಲ್ವಲ್ಲ, ಭಾಳ ವರ್ಷ ನೀವು ನೋಡಿದ್ದೀರಾ, ನಾವು ನೋಡಿದ್ದೀವಿ. ಅವ್ರು ಯಾವ ಅಸೆಂಬ್ಲಿನಲ್ಲಿ ಯಾರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅಂತ ನನಗಿನ್ನೂ ಕಂಡಿಡಿಯೋಕ್ಕಾಗಿಲ್ಲ. ಎಲ್ಲರೂ ಬಗ್ಗೆನೂ ಗೊತ್ತು, ನಾವಷ್ಟೇ ಅಂತ. ಈಗ ಎಲ್ಲ ವಿಚಾರದಲ್ಲೂ ಅವರು ಮಾತೆತ್ತರೆ ರಾಜೀನಾಮೆ ಕೇಳ್ತಾರೆ. ಇಲ್ಲ ಮತ್ತೆ ಇನ್ನೊಬ್ರಿಗೆ, ಈಗ ಹಿಂದೆ ಜನಾರ್ದನ್ ರೆಡ್ಡಿಯವರು ಇಶ್ಯೂನಲ್ಲಿ 150 ಕೋಟಿ ಹಗರಣ ಕೊಟ್ಟಾಗ ಅವರೇ ಮುಖ್ಯಮಂತ್ರಿ ಇದ್ದರು. ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬಂದು ತನಿಖೆ ಮಾಡಿಸ್ಕೊಂಡಿದ್ದೀರಾ? ಕಳೆದ ಬಾರಿ ಒಬ್ಬರು ನೆನ್ನೆ ಅಧಿಕಾರಿ ಫೋನ್ ಮಾಡಿದರು, ನನ್ನ ಚಂದ್ರೇಗೌಡರು ಅಂತ, ಅವ್ರ ಹೆಸರನ್ನು ಹೇಳ್ತೀನಿ. ಅವರು 1 ವರ್ಷದಲ್ಲಿ 7 ಬಾರಿ ವರ್ಗಾವಣೆ ಮಾಡಿದರು ನನ್ನ ಅಂತ ಹೇಳಿದ್ರು. ನಮ್ಮ ಜಿಲ್ಲೆ ಒಕ್ಕಲಿಗರು ನಾಗರಾಜ್ ಅಂತ ಒಬ್ಬರು ಇದ್ದರು, ಈಗ ತೀರ್ಕೊಂಬಿಟ್ಟಿದ್ದಾರೆ. ಅವರು ಆಕಸ್ಮಿಕವಾಗಿ ಗದ್ದೆ ಹತ್ರ ಕೆಲಸ ಮಾಡಲಿಕ್ಕೆ ಹೋಗಿ ಟ್ಯಾಕ್ಟ್ರಲ್ಲಿ ಉಲ್ಟಾಗಿ, ಅವರು ಏನೂ ಅಪರಾಧ ಮಾಡದಲ್ಲೇ ಅವರನ್ನು ಮೂಡ ಕಮಿಷನರ್ ಆಗಿದ್ದರು, ಅವರನ್ನು ಅಮಾನತುಗೊಳಿಸಿದ್ರು. ಇವರೇ ಮುಖ್ಯಮಂತ್ರಿ ಆಗಿದ್ದು ಒಕ್ಕಲಿಗರು ಮಂಡ್ಯದವರು. ಆಮೇಲೆ ಇವತ್ತು ಚಲುವರಾಯಸ್ವಾಮಿ ವಿರುದ್ಧನೂ ಬಿದ್ದಿರೋದು ಅವ್ರಿಗೆ ಬಹುಶಃ ಒಕ್ಕಲಿಗರು ಹೆಚ್ಚು ಯಾರಿಗೂ ಅವಕಾಶಗಳು ಈ ಥರ ಸಿಗಬಾರ್ದು ಅನ್ನೋದು ಬಹುಶಃ ಅವ್ರಿಗೆ ಇರ್ಬೋದು ಅಂತ ಕಾರಣ ಗೊತ್ತಿಲ್ಲ. ಅವ್ರ ಬಗ್ಗೆ ನಮಗೇನು ಬೇಜಾರಿಲ್ಲ, ಅವ್ರು ಇನ್ನೂ 10 ಸಲ ಮುಖ್ಯಮಂತ್ರಿ ಆದರೂ ನಾವು ಅವ್ರನ್ನ ಸ್ವಾಗತಿಸ್ತೀವಿ. ಅವರ ಕುಟುಂಬನ ನಾವು ಯಾವತ್ತೂ ಸಹ ಯಾವುದೇ ಥರದ ನಾವು ಕೆಟ್ಟದಾಗಿ ನಡ್ಕೊಂಡಿಲ್ಲ, ಮಾತಾಡಲ್ಲ. ಬಟ್ ಅವರಿಗೆ ನಮ್ಮನ್ನು ಯಾರನ್ನೂ ಸಹಿಸುವಂಥ ಇದಿಲ್ಲ. ಬಟ್ ಆ ದೇವರಲ್ಲಿ ನಾವು ಕೇಳ್ಕೋಬೋದು, ಎಲ್ಲರನ್ನೂ ಸಹಿಸುವಂಥ ಶಕ್ತಿ ಕೊಡಲಿ ಅವ್ರಿಗೆ.